ಕಾಡಲ್ಲಿರ್ತೀರಿ, ಅದೇನಾದ್ರು ಕಾರಣ ಇರ್ಬೋದು ಇರ್ಬೋದು. ಪ್ರಾಣಿಗಳು ಸಲಗ ಒಂಟಿಯಾಗಿರುತ್ತೆ ಯಾವಾಗಲೂ, ಯಾರ ಸವಾಸಕ್ಕೂ ಹೋಗಲ್ಲ ಅವ್ರು. ನಾನು ಹಂಗೆ ಒಂಟಿಯಾಗಿರ್ತೀನಿ, ನನಗೆ ಒಂಟಿಯಾಗಿರೋದು ತುಂಬ ಇಷ್ಟಪಡ್ತೀನಿ. ಒಂಟಿಯಾಗಿರ್ಬೇಕು ಅದೇನೋ ಗೊತ್ತಿಲ್ಲ, ಅದು ನನಗೆ ಬಂದ್ಬಿಟ್ಟಿದೆ. ಅದು ಸಲ ಜಾಸ್ತಿ ರಜಾ ಇದ್ದರೆ ಕಾಡುಗಳು ಊಟ ಹೋಗ್ತೀನಿ, ಅಲ್ಲೂ ಅಷ್ಟೇ, ಅಲ್ಲೂ ಅಂದರೆ ಒಬ್ಬನೇ ಕೂತ್ಕೊಳ್ತೀನಿ. ಅದು ತುಂಬ ನನ್ನ ನೇಚರೇ ಹಂಗೆ. ಯಾಕೆಂದರೆ ಆಮೇಲೆ ನಾನೇ ಅಂತಲ್ಲ, ಬೇರೆ ಯಾರೇ ಆಗ್ಬೋದು ಈ ಕಾರ್ಯಕ್ರಮ ನೋಡ್ತಿರೋರು, ಅವರೇನೋ ಸಾಧನೆ ಮಾಡಬೇಕು ಅಂದರೆ ಫಸ್ಟ್ ಒಂಟಿಯಾಗಿ ಇನ್ನೊಬ್ಬರ ಮಾತಿಗೋ ಅಥವಾ ಇನ್ನೊಬ್ಬರ ಆಸೆಗೋ ನಿಮ್ಮ ಗುರಿನ ಬಲಿ ಮಾಡ್ಕೊಬೇಡಿ. ಅಲ್ಲಿ ನೀವು ಒಂಟಿಯಾದಾಗ ನಿಮಗೆ ಸಿಗುತ್ತೆ ಏನು, ನಾನೇನು ಹುಡುಕಬೇಕು ಅಂತ ಅದನ್ನು ಹುಡುಕಾಡಿ ಹೊಡೆಯೋದೇ ವಿಕ್ಟ್ರಿ ಲೈಫಲ್ಲಿ ಅಷ್ಟೇ. ಈ ಸಲಗ ಸಿನಿಮಾ ಶುರುವಾಗಿದೆ, ಒಂದು ಕಡೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ, ವಿಜಯ್ ಆ್ಯಕ್ಟರ್ ಆಗಿದ್ದವರು ಡೈರೆಕ್ಟರ್ ಆದರು ಏನು ಮಾಡಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರ್ತದೆ. ಅದು ಖಂಡಿತವಾಗ್ಲೂ ಇದೆ. ಏನು ಕಿಸ್ ಬಿಟ್ಟಿದ್ದಾರೆ ದುನಿಯಾ ವಿಜಯ್ ಅವರು ಡೈರೆಕ್ಟ್ರಾಗಿ, ನೋಡೇ ಬಿಡಬೇಕಲ್ಲ ಅಂತ ಸುಮಾರು ಜನ ಕಾಯ್ತಾನೇ ಇದ್ದಾರೆ. ಫಸ್ಟ್ ಡೇ ಮಾರ್ನಿಂಗ್ ಶೋ ಹೊತ್ತಿಗೆ ನಾನೋ ಒಂದು ಹೇಳ್ಬಿಡೋಣ ತಾಳು ಅಂತ ಇರಲಿ ಪಾಪ ಅಂಥವ್ರು ಇರಬೇಕು. ಆಮೇಲೆ ತುಂಬ ಪ್ರೀತಿ ಅಭಿಮಾನದಿಂದ ಇಲ್ಲ ದುನಿಯಾ ವಿಜಯ್ ಒಳ್ಳೆ ಸಿನಿಮಾನೇ ಮಾಡಿರ್ತಾರೆ ಅನ್ನೋ ನಂಬಿಕೆಯಿಂದ ಬರೋಕ್ಕೆ ಕಾಯ್ತಾ ಇದ್ದಾರೆ. ಅಂಥವ್ರ ಆಶೀರ್ವಾದನೂ ನಮ್ಮಲ್ಲಿ ಸದಾ ಇರಬೇಕು. ನೀವು ಹೇಳ್ದಂಗೆ ಮಾರ್ನಿಂಗ್ ಶೋ ಇನ್ನೂ ಇಂಟ್ರೋಲ್ ಆಗಿರಲ್ಲ, ಆಗಲೇ ಮೆಸೇಜ್ಗಳು ಆಚೆ ಹೋಗುತ್ತೆ, ಇದು ಕೆಟ್ಟ ರೋಗ ನಾ ಇಂಡಸ್ಟ್ರಿಗೆ ಅಂತ. 100% ರೋಗ ನಮ್ಮ ಇಂಡಸ್ಟ್ರಿಯಿಂದನೇ ಹೋಗ್ತಾರೆ ಪಾಪ. ಒಬ್ಬ ಹೀರೋ ಸಿನಿಮಾ ರಿಲೀಸ್ ಆದರೆ ಕುತ್ಕೊಂಡು ಆ ಸಿನಿಮಾನ ಸಾಯಿಸೋಕ್ಕೆ ನೋಡ್ತಿರ್ತಾರೆ ಪಾಪ. ಆ ಹೀರೋ ಎಷ್ಟು ಕಷ್ಟಪಟ್ಟಿರ್ತಾನೆ ಸಿನಿಮಾ ಮಾಡೋದಕ್ಕೆ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅದನ್ನ ಯೋಚನೆ ಮಾಡಲ್ಲ. ಸುಮ್ಮನೆ ಹಬ್ಬಿಸ್ತಾ ಇರ್ತಾರೆ ಕೂತ್ಕೊಂಡು, ಇನ್ನು ಇಂಟರ್ವಲ್ಲೇ ಮುಗ್ದಿರಲ್ಲ. ಅದನ್ನು ಮಾಡಬೇಡಿ ದಯವಿಟ್ಟು, ಅದು ನಿಮ್ಮ ಪ್ರಾಬ್ಲಮ್ನ ತೋರಿಸುತ್ತೆ, ನಿಮ್ಮ ಮನಸ್ಸಲ್ಲಿರೋ ಕೊಳಕತನ ತೋರಿಸುತ್ತೆ. ಯಾರ ಸಿನಿಮಾನೂ ಯಾರನ್ನು ಒನ್ಸ್ ಫಾರ್ ಆಲ್ ಸಿನಿಮಾ ಎಲ್ಲ ನೋಡಿ ಮುಗಿಸಿ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡಿ. ಸಿನಿಮಾ ಅರ್ಧದಲ್ಲೇ ನೀವು ಅದನ್ನು ಕತ್ತಿಸ್ಬಿಟ್ಟು ಸಾಯಿಸ್ಬಿಟ್ರೆ ಹೀರೋ ಹೊಡ್ತಾ ಆಗುತ್ತೆ. ಅದಕ್ಕೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಾಕಿ ಪ್ರೊಡ್ಯೂಸರ್ಗೆ ಹೊಡ್ತಾ ಆಗುತ್ತೆ. ಎಷ್ಟೋ ಜನ ಅದರಿಂದ ಊಟ ಮಾಡಿರ್ತಾರೆ, ಅವ್ರಿಗೆ ಓಡ್ತಾ ಆಗುತ್ತೆ. ಅದನ್ನ ಮಾಡಬೇಡಿ ಯಾರು. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.